ಸ್ನೇಹಿತರೆ, ಇವತ್ತು ಭೂಮಿಯ ಮೇಲಿನ 5 ಅಪಾಯಕಾರಿ ಪ್ರಾಣಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇವು ಗಾತ್ರದಲ್ಲಿ ಸಣ್ಣದಾಗಿದ್ದರೂ ಕೂಡ ಯಾವುದೇ ದೊಡ್ಡ ಪ್ರಾಣಿಯನ್ನು ಬೇಕಾದರೂ ಕೂಡ ಸುಲಭವಾಗಿ ಬೇಟೆಯಾಡ್ತವೆ. ಇದನ್ನು ನೋಡಿದರೆ ಖಂಡಿತ ನಿಮಗೆ ಶಾಕ್ ಆಗೋದು ಗ್ಯಾರಂಟಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಸ್ಪಾಟ್ಲೈಟ್ ಫಿಶ್. ಈ ಫಿಶನ್ನು ಸಾಗರದ ಏಲಿಯನ್ ಅಂತ ಕರೆಯಲಾಗುತ್ತೆ. ಪ್ರಾಣಿಗಳನ್ನು ಬೇಟೆಯಾಡೋದು ಇದಕ್ಕೆ ತುಂಬ ಈಸಿ. ಬೇಟೆಯಾಡೋದಕ್ಕೆ ಅಂತಾನೆ ಇದರ ಬಳಿ ಒಂದು ಆಯುಧ ಇದೆ. ಅದೇನೆಂದರೆ ಇದರ ಕಣ್ಣುಗಳ ಕೆಳಗೆ ಒಂದು ಕೆಂಪು ಲೈಟ್ ಬರುತ್ತೆ. ಇದು ಕತ್ತಲೆಯಲ್ಲಿ ಮಾತ್ರ ಕಾಣುತ್ತೆ. ಈ ಲೈಟ್ಗೆ ತುಂಬ ಪ್ರಾಣಿಗಳು ಅಟ್ರ್ಯಾಕ್ಟ್ ಆಗಿ ಇದರ ಬಳಿ ತಾನಾಗಿಯೇ ಬರುತ್ತವೆ. ಹಾಗಾಗಿ ಇದಕ್ಕೆ ಬೇಟೆಯಾಡೋದು ತುಂಬ ಸುಲಭ. ಜೈಂಟ್ ಐಸೋಪೋಡ್. ಈ ಪ್ರಾಣಿ ಅನೇಕ ಕಾಲುಗಳನ್ನು ಹೊಂದಿರುತ್ತೆ. ಇದು ಸಮುದ್ರದ ಆಳದಲ್ಲಿ ವಾಸ ಮಾಡುತ್ತೆ. ಸತ್ತ ಪ್ರಾಣಿಗಳನ್ನು ತಿನ್ನೋದು ಇದಕ್ಕೆ ತುಂಬ ಇಷ್ಟ. ಇದರ ಬಗ್ಗೆ ಅಚ್ಚರಿ ಪಡೋ ಸಂಗತಿ ಏನೆಂದರೆ ಇದು ಆಹಾರನೇ ಇಲ್ಲದೆ ಹಲವು ದಿನಗಳವರೆಗೆ ಬದುಕಬಲ್ಲದು. ಜಪಾನಿನ ಒಂದು ಅಕ್ವೇರಿಯಂನಲ್ಲಿ ಈ ಜೀವಿ 5 ವರ್ಷಗಳ ಕಾಲ ಆಹಾರನೇ ಇಲ್ಲದೆ ಬದುಕಿತ್ತು. ಕುಕಿ ಕಟರ್ ಶಾರ್ಕ್. ಇದು ತುಂಬ ಖತರ್ನಾಕ್ ಮೀನು. ಇದು ನೋಡೋದಕ್ಕೆ ನಾರ್ಮಲ್ ಶಾರ್ಕ್ ಮೀನಿನ ಸೈಜೇ ಇರುತ್ತೆ. ಆದರೆ ಇದು ತನಗಿಂತ ದೊಡ್ಡದಾದ ಜೀವಿಗಳನ್ನು ಬೇಟೆಯಾಡುತ್ತೆ. ಕೆಲವು ನೌಕೆಗಳು ಹಾಗೂ ಮಾನವರ ಮೇಲೂ ಕೂಡ ದಾಳಿ ಮಾಡಿದ ಪ್ರಕರಣಗಳು ವರದಿಯಾಗಿವೆ. ಇದು ತನಗಿಂತ ಚಿಕ್ಕ ಜೀವಿಗಳನ್ನು ಬೇಟೆಯಾಡೋದು ತುಂಬ ಕಡಿಮೆ. ಅಕಸ್ಮಾತ್ ಬೇಟೆಯಾಡಿದ್ರೂ ಕೂಡ ಅವುಗಳನ್ನು ಕೊಲ್ಲೋದಿಲ್ಲ. ತನ್ನ ಹಲ್ಲುಗಳಿಂದ ಕಚ್ಚಿ ಗಾಯಗೊಳಿಸಿ ಬಿಟ್ಟು ಬಿಡುತ್ತೆ. ಇವು ಸಮುದ್ರದಲ್ಲಿ 11,500 ಅಡಿ ಆಳದಲ್ಲಿ ವಾಸ ಮಾಡುತ್ತವೆ. ಪಾಂಡಾ ಅಂಟ. ಇದು ಹೆಚ್ಚಾಗಿ ಮೆಕ್ಸಿಕೋದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತೆ. ಇದಕ್ಕೆ ಕೌ ಕಿಲ್ಲರ್ ಅನ್ನುವ ಹೆಸರು ಕೂಡ ಇದೆ. ಅಕಸ್ಮಾತ್ ಇದು ಕಚ್ಚಿದರೆ ಸಾಧಾರಣ ಪ್ರಾಣಿಗಳು ಸತ್ತೇ ಹೋಗುತ್ತವೆ. ಇದರಲ್ಲಿ ಹೆಣ್ಣು ಇರುವೆಗಳು ತನ್ನಲ್ಲಿರುವ ಓವಿಪೋಸೀಟರ್ ಅನ್ನುವ ಅಂಗವನ್ನು ಬಳಸಿ ಶತ್ರುಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗುತ್ತವೆ. ಗಂಡು ಮತ್ತು ಹೆಣ್ಣು ಇವೆರಡು ಇರುವೆಗಳು ಕೂಡ ತಮ್ಮ ದೇಹದ ಹಿಂಭಾಗದ ಭಾಗದಲ್ಲಿ ಸ್ಟ್ರೈಡುಲಿಟ್ರಮ್ ಅನ್ನುವ ರಚನೆಯನ್ನು ಹೊಂದಿದ್ದು ಇದರ ಸಹಾಯದಿಂದ ಇವುಗಳು ಗಾಬರಿಗೊಂಡಾಗ ಚಿಲಿಪಿಲಿ ಶಬ್ದವನ್ನು ಮಾಡುತ್ತವೆ. ಲ್ಯಾಂಪ್ರೆ. ಇದು ಅತ್ಯಂತ ಡೇಂಜರಸ್ ಹಾಗೂ ಖತರ್ನಾಕ್ ಮೀನು. ಯಾಕಂದರೆ ಇದರ ವಿಚಿತ್ರವಾದ ತಲೆಗಳು ಹಾಗೂ ಚೂಪಾದ ಹಲ್ಲುಗಳು ಯಾವ ಜೀವಿಯನ್ನು ಬೇಕಾದರೂ ಕೊಲ್ಲಬಹುದಾದಂತಹ ಶಕ್ತಿಯನ್ನು ಹೊಂದಿವೆ. ಇವು ಆಫ್ರಿಕಾವನ್ನು ಹೊರತುಪಡಿಸಿ ಸಾಧಾರಣ ಎಲ್ಲ ಕಡೆ ಕಂಡುಬರುತ್ತವೆ. ಒಂದು ಲ್ಯಾಂಪ್ರೆ ಪ್ರತಿ ವರ್ಷ ಸುಮಾರು 40 ಪೌಂಡ್ ಮೀನುಗಳನ್ನು ಕೊಲ್ಲುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.